ನಮಸ್ತೆ ಫ್ರೆಂಡ್ಸ್, ಈ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಎಂಬ್ರಾಯ್ಡಿಂಗ್ ಬ್ಲೌಸ್ ಸ್ಟಿಚಿಂಗ್ ಡೀಟೇಲ್ಸು. ಕಟ್ಟಿಂಗ್ದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಿಮ್ಗೆ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು. ಇದು ಸ್ಟಿಚಿಂಗ್ ಡೀಟೇಲ್ಸ್, ಹೇಗೆ ಸ್ಟಿಚ್ ಮಾಡೋದು ಅಂತ ಫುಲ್ ಡೀಟೇಲಾಗಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಫಸ್ಟಿಗೆ ನಾವು ಈ ಎಂಬ್ರಾಯ್ಡಿಂಗ್ ಸ್ಟಿಚ್ ಮಾಡೋಕ್ಕೆ ನಾವು ಈ ಟೆನ್ಷನ್ನ ಯೂಸ್ ಮಾಡಬೇಕು, ಹಾಫ್ ಟೆನ್ಷನ್. ಸೊ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಫಿನಿಷಿಂಗ್ ನೀಟಾಗಿ ಬರುತ್ತೆ. ಸೊ ಶುರು ಮಾಡೋಣ ಸ್ಟಿಚಿಂಗ್ನ. ಇನ್ನು ಹೊಸದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ನನ್ನ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಶುರು ಮಾಡೋಣ. ಸೊ ನೋಡಿ, ಮೊದಲಿಗೆ ನಾನು ಈ ಟೆನ್ಷನ್ನ ಚೇಂಜ್ ಮಾಡ್ಕೊಳ್ತೀನಿ. ಇವಾಗ ಫಸ್ಟಿಗೆ ನಾವು ಏನು ಮಾಡ್ಕೋಬೇಕಂದ್ರೆ, ಎಲ್ಲೆಲ್ಲಿ ಎಂಬ್ರಾಯ್ಡಿಂಗ್ ಆಗಿದೆ ಸೊ ಅಲ್ಲಿ ನಾವು ನೆಕ್ ಫಿನಿಷಿಂಗ್ ಮಾಡ್ಕೊಬೇಕು, ಮತ್ತು ಸ್ಲೀವಲ್ಲಿ ಸ್ಲೀವ್ ಫಿನಿಷಿಂಗ್ ಮಾಡ್ಕೊಬೇಕು, ಫ್ರಂಟಲ್ಲಿ ಒಂದು. ಸೊ ಎಲ್ಲೆಲ್ಲಿದೆ ಅಲ್ಲೆಲ್ಲ ನಾವು ಫಸ್ಟ್ ಈ ಟೆನ್ಷನ್ ಹಾಕಿದ್ದೀವಲ್ಲ, ಸೊ ಈ ಟೆನ್ಷನಲ್ಲಿ ಅವೆಲ್ಲ ಮಾಡಿ ನಾವು ಎತ್ತಿಟ್ಕೊಂಬೋಣ. ಆವಾಗ ನಮಗೆ ಸ್ಟಿಚಿಂಗಿಗೆ ಈಸಿ ಆಗುತ್ತೆ, ಪದೇ ಪದೇ ಟೆನ್ಷನ್ ಚೇಂಜ್ ಮಾಡೋ ಪ್ರಾಬ್ಲಮ್ ಇರೋಲ್ಲ. ನೋಡಿ, ಫಸ್ಟ್ ಲೈನಿಂಗ್ ಹಾಕ್ಕೊಳ್ಳಿ ಈ ಥರ. ಸೊ ಅದ್ರ ಮೇಲೆ ನೋಡಿ ಈ ಥರ ಹಾಕ್ಕೊಳ್ಳಿ, ಉಲ್ಟಾ ಹಾಕ್ಕೊಳ್ಳಿ, ಎಂಬ್ರಾಯ್ಡಿಂಗ್ನ ಉಲ್ಟಾ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋಡಿ ಈ ಥರ ಹಾಕ್ಕೊಳ್ಳಿ, ಇದು ಸೀದಾ ಹಾಕ್ಕೊಳ್ಳಿ, ಅದ್ರ ಮೇಲೆ ಲೈನಿಂಗ್ ಹಾಕ್ಕೊಳ್ಳಿ. ಸೊ ಯಾವ ಥರ ಬೇಕಾದರೂ ಹಾಕ್ಕೊಳ್ಳಿ, ಎರಡು ಟೈಪ್ ತೋರಿಸಿದ್ದೀನಿ. ಸೊ ಈ ಥರ ಹಾಕ್ಕೊಂಡು ಇಲ್ಲಿ ಬೇಕಾದರೆ ನೀವು ಪಿನ್ ಮಾಡ್ಕೋಬೋದು. ಇದು ಅಳ್ಳಾಡ್ದಿರೋ ಇರೋ ಹಾಗೆ ಪಿನ್ ಮಾಡ್ಕೋಬೋದು, ಸ್ಟಿಚ್ಚು ಹಾಕ್ಬೋದು. ನಾವು ನಾರ್ಮಲ್ಲು ಟೆನ್ಷನ್ ಇದ್ದಾಗಲೇ ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಈ ಟೆನ್ಷನಲ್ಲಿ ಸೆಂಟರಲ್ಲಿ ಸ್ಟಿಚ್ ಹಾಕೋಕ್ಕೋದ್ರೆ ಅಷ್ಟು ನೀಟಾಗಿ ಬರೋಲ್ಲ, ಹಿಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಪಿನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಪಿನ್ ಮಾಡ್ಕೊಂಬಿಡಿ, ನಿಮಗೆಲ್ಲೂ ಅಳ್ಳಾಡಲ್ಲ. ಇವಾಗ ಇದ್ರ ಸುತ್ತ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಎಂಬ್ರಾಯ್ಡಿಂಗ್, ಡೈರೆಕ್ಟಾಗಿ ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ. ಸೊ ಇದ್ರ ಪಕ್ಕನೇ ಈ ಹಾಫ್ ಟೆನ್ಷನ್ ಯೂಸ್ ಮಾಡಿ ಸುತ್ತನೂ ಸ್ಟಿಚ್ ಹಾಕೋಬೇಕು. ನೋಡಿ, ನಾವು ಆ ಥರ ಟೆನ್ಷನ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಸ್ಟಿಚ್ಚು ನೋಡಿ ಎಡ್ಜಿಗೆ ಬಂದಿದೆ, ನೋಡಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ನೋಡಿ, ಎಂಬ್ರಾಯ್ಡಿಂಗ್ ಇಲ್ಲಿ ಕಾಣಿಸ್ತಾ ಇದೆ, ಸೊ ಸ್ಟಿಚ್ಚು ಅದ್ರ ಪಕ್ಕನೇ ಬಂದಿದೆ. ಇದನ್ನೇ ನಾವು ನಾರ್ಮಲ್ ಟೆನ್ಷನಲ್ಲಿ ಮಾಡಿದರೆ ಖಂಡಿತ ಇಷ್ಟು ನೀಟಾಗಿ ಬರ್ತಾ ಇರಲಿಲ್ಲ. ಸೊ ಇವಾಗ ಒಂದು ಅರ್ಧ ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳೋಣ, ಸ್ಟಿಚಿಂಗಿಂದ ಅರ್ಧ ಇಂಚು ಬಟ್ಟೆ ಬಿಡಿ. ನೋಡಿ, ಈ ಥರ ಟರ್ನ್ ಮಾಡಿಕೊಂಡು ಎಡ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ, ಇದನ್ನ ಈ ಥರ ಟರ್ನ್ ಮಾಡಿ ನೋಡಿ, ಎಡ್ಜಲ್ಲಿ ಎಂಬ್ರಾಯ್ಡಿಂಗ್ ಮೇಲೆ ಬರುತ್ತೆ, ಏನು ತೊಂದರೆ ಇಲ್ಲ, ಇದೇ ಟೆನ್ಷನಲ್ಲಿ ಹಾಕ್ಕೊಳ್ಳಿ. ನೋಡಿ, ನಾನು ನಿಮಗೆ ಇನ್ನೊಂದು ಇದು ಕೊಡ್ತೀನಿ. ನಾವು ಇದಕ್ಕೆ ಯೂಸ್ ಮಾಡ್ತಿರೋದು ಪಿಂಕ್ ಕಲರ್ ಥ್ರೆಡ್ಡು, ಇದು ಬಂದು ಲೈಟ್ ಕಲರ್ ಥ್ರೆಡ್ಡು. ಸೊ ನಾವು ಆಲ್ಮೋಸ್ಟು ಪಿಂಕ್ ಕಲರ್ ಇದೆಯಲ್ಲ, ಸೊ ಅದ್ರ ಮೇಲೆ ಎಡ್ ಸ್ಟಿಚ್ ಹಾಕ್ಬೇಕಂದ್ರೆ ಎಡ್ಜಲ್ಲಿ ಜಾಗ ಇದ್ದರೆ, ಬಟ್ ಜಾಗ ಇಲ್ಲ, ನಾವೇ ಅದನ್ನ ನೀಟಾಗಿ ಫಿನಿಷ್ ಮಾಡ್ಕೊಂಡಿದ್ದೀವಿ. ಇಲ್ಲೇನು ಪಿಂಕ್ ಕಲರ್ ಇದೆ, ಸೊ ಇದ್ರ ಮೇಲೆ ಸ್ಟಿಚಿಂಗ್ ಬರಲಿ.
ನಾವು ಸ್ಟಿಚ್ ಹಾಕಿರೋದು ಎಲ್ಲೂ ಕಾಣಿಸ್ತಾ ಇಲ್ಲ. ಏನಕ್ಕೆ ಅಂದರೆ ನೋಡಿ, ಈ ಪಿಂಕ್ ಕಲರ್ ಮೇಲೆ ನಾನು ಪಿಂಕ್ ಕಲರ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಎಡ್ಜ್ ಸ್ಟಿಚ್ ಹಾಕಿದ್ರೆ ನೋಡಿ ಇದ್ರ ಮೇಲೆ ಬರ್ತಿತ್ತು, ಸೊ ಇದ್ರ ಮೇಲೆ ಹಾಕಿದ್ರೆ ಸ್ಟಿಚ್ ಕಾಣಿಸ್ತಾ ಇತ್ತು. ನೋಡಿ, ಈ ಪಿಂಕ್ ಕಲರ್ ಮೇಲೆ ಸ್ಟಿಚಿಂಗ್ ಬಂದಿದೆ, ಕಾಣಿಸ್ತಾ ಇಲ್ಲ. ನೀಟಾಗಿ ಫಿನಿಷಿಂಗ್ ಬಂದಿದೆ ನೋಡಿ, ಎಲ್ಲೂ ನಿಮ್ಗೆ ಒಂಚೂರು ಏರುಪೇರಾಗಿಲ್ಲ, ನೀಟಾಗಿ ಹೇಗಿದೆ ಹಾಗೆ ಬಂದಿದೆ. ಸೊ ಇದೇ ಥರ ನಾವು ಫ್ರಂಟ್ ಟು ಸ್ಲೀವ್ ಎಲ್ಲ ಸೇಮ್ ಟು ಸೇಮ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಆಯಿತು, ಇವಾಗ ಫ್ರಂಟ್. ಫ್ರಂಟು ಅಷ್ಟೇ ಸೇಮ್, ಈ ಕಡೆ ಇದೇನಿದೆ ಮುಖ ಆ ಕಡೆ ಫ್ರಂಟ್ ಶೇಪ್ ಹೋಗಬೇಕು. ನಾನು ಸ್ಟಿಚ್ಚಿಂಗಲ್ಲಿ ಇದ್ರ ಬಗ್ಗೆ ಡೀಟೇಲ್ ಹೇಳಿದ್ದೀನಿ. ಸೊ ಸ್ಟಿಚಿಂಗ್ ವಿಡಿಯೋ ನೋಡ್ದಿರಾ, ಸಾರಿ, ಕಟ್ಟಿಂಗ್ ವಿಡಿಯೋ ನೋಡ್ದಿರಾ, ಯಾರು ಸ್ಟಿಚಿಂಗ್ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಕಟ್ಟಿಂಗ್ ವಿಡಿಯೋ ನೋಡಿ. ನಾನು ಅದರ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. ಈ ಥರ ಇಟ್ಕೊಳ್ಳಿ, ಈ ಎಡ್ಜಲ್ಲಿ ಸ್ಟಿಚ್ ಬರಬೇಕು. ಇವಾಗ ಈ ಥರ ಇಟ್ಟು ಸೇಮ್ ಬ್ಯಾಕ್ ಹೇಗೆ ಮಾಡಿದ್ವಿ ಅದೇ ಥರನೇ ಎಡ್ಜ್ ಸ್ಟಿಚ್ ಹಾಕೋಣ. ಇನ್ನೊಂದು ಸ್ಲೀವ್ ಅಷ್ಟೇ, ಇಮ್ಮಿಡಿಯೇಟಾಗಿ ಇಟ್ಕೊಂಡು ಇದು ಟರ್ನ್ ಮಾಡೋಕ್ಕೆ ಮುಂಚೆನೆ, ಬಿಗಿನರ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಟರ್ನ್ ಮಾಡೋಕ್ಕೆ ಮುಂಚೆನೆ ನೋಡಿ, ಇಲ್ಲಿ ಬ್ಯಾಕ್ ಶೇಪ್ ಬಂದಿದೆ. ಸೊ ಅದರ ಆಪೋಸಿಟ್ಗೆ ಬ್ಯಾಕ್ ಶೇಪ್ ಬರೋ ಥರ, ಅಂದರೆ ಈ ಏನಿದೆ ನವಿಲು ಈ ಕಡೆ ಇದೆ, ಇದಕ್ಕೆ ಇದ್ರ ಕಡೆ ಫ್ರಂಟ್ ಶೇಪ್ ಬರಬೇಕು. ಸೊ ಆ ಥರ ಇಟ್ಕೊಂಡು ಸ್ಟಿಚ್ ಹಾಕೋಣ. ಈ ಲೈನಿಂಗ್ ಇದೆಯಲ್ಲ, ಲೈನಿಂಗ್ ಮೇಲೆ ಈ ಕಡೆ ಕಚ್ಚೆ ತಿರುಗಿಸ್ಕೊಂಡು ಎಡ್ಜ್ ಸ್ಟಿಚ್ ಹಾಕೋಣ. ನೋಡಿ ಈ ಥರ, ಇದನ್ನು ನಾವು ನಾರ್ಮಲ್ ಟೆನ್ಷನ್ ಹಾಕಿದ ಮೇಲೆ ಸುತ್ತ ಏನಿದೆ ಅದು ಫಿನಿಷ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಈ ಟೆನ್ಷನಲ್ಲಿ ಇನ್ನೂ ಕೆಲಸ ಇದೆ ಫ್ರಂಟ್ದು, ಸೊ ಅದು ಮಾಡಿ ಮುಗಿಸೋಣ. ನೋಡಿ, ಒಂದು ಸೈಡ್ ಇರುತ್ತೆ ಮಾತ್ರ, ಒಂದು ಸೈಡ್ ಮಾತ್ರ ಫ್ರಂಟ್ ಇರೋದು, ಇನ್ನೊಂದು ಸೈಡ್ದು ಬರಲ್ಲ, ಸೆರಗ್ ಬರುತ್ತೆ ನಮ್ಮ ಲೆಫ್ಟ್ ಸೈಡು, ಇದು ರೈಟ್ ಸೈಡ್ ಬರುತ್ತೆ. ಇದು ಅಷ್ಟೇ ಸೇಮ್ ಈ ಥರ ಇಟ್ಕೊಂಡು ಸ್ಟಿಚ್ ಹಾಕಿ. ಸೊ ನೋಡಿ, ಇವಾಗ ಇದನ್ನು ಒಂದು ಕಾಲು ಇಂಚು ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಮಾಡ್ಕೊಂಡಿದ್ದ ತಕ್ಷಣ ನಾವೇನು ಮಾಡಬೇಕು, ಇನ್ನೊಂದು ಪೀಸ್ ಇರುತ್ತಲ್ಲ ಇದರ ಆಪೋಸಿಟ್ಟು, ಅದ್ರ ಮೇಲೆ ನಾವು ಈ ಥರ ಇಟ್ಟು ಮಾರ್ಕ್ ಹಾಕ್ಕೊಬೇಕು. ಏನಕ್ಕೆ ಅಂದರೆ ಇನ್ನೊಂದ್ರಲ್ಲಿ ಎಂಬ್ರಾಯ್ಡಿಂಗ್ ಬಂದಿರಲ್ಲ, ಸೊ ನಾವು ಅದಕ್ಕೆ ನೆಕ್ಕು ಕೂಡ ಮಾರ್ಕ್ ಹಾಕಿರಲ್ಲ. ಸೊ ಅದಕ್ಕೆ ಹೆಂಗೆ ನೆಕ್ ಸ್ಟಿಚ್ ಮಾಡ್ಕೊಳ್ಳೋದು. ಸೊ ನೋಡಿ ಈ ಥರ, ನೋಡಿ ಇಲ್ಲೊಂದು ಕಾಲು ಇಂಚು ಬಟ್ಟೆ ಬಿಟ್ಟಿದ್ದೀನಿ, ಸೊ ಆ ಕಾಲು ಇಂಚನ ನಾವಿಲ್ಲಿ ಎಕ್ಸ್ಟ್ರಾ ಹಾಕ್ಕೊಬೇಕು. ಸೊ ಇದು ಹೇಗಿದೆ ಹಾಗೆ ಬಂದುಬಿಡುತ್ತೆ, ಮಾರ್ಕ್ ಹಾಕ್ಕೊಂಡ್ರಿ. ನೋಡಿ ಈ ಥರ ಮಾರ್ಕ್ನ ಹಾಕಿ ನಾವು ಎತ್ತಿಟ್ಕೊಂಬಿಡೋಣ, ನಾವು ಫಿನಿಷಿಂಗ್ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ನಾಚ್ ಹಾಕ್ಕೊಡೋಣ. ಇದು ಅಷ್ಟೇ ಸೇಮ್, ಬ್ಯಾಕ್ ಹೆಂಗೆ ಮಾಡಿದ್ವಿ, ಈ ಪಿಂಕ್ ಕಲರ್ ಇದೆಯಲ್ಲ ಇದ್ರ ಮೇಲೆ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳೋಣ. ಈ ಟೆನ್ಷನಲ್ಲಿ ಕೆಲಸ ಮುಗೀತು, ಇವಾಗ ನಾವು ಟೆನ್ಷನ್ ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈ ಥರ ಫಿನಿಷ್ ಆಗಿರುತ್ತಲ್ಲ, ಸೊ ನಾವು ಇದನ್ನು ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಂಬಿಡೋಣ.
ನೋಡಿ ಆಪೋಸಿಟ್ ಇಟ್ಕೊಳ್ಬೇಕು. ಆಪೋಸಿಟ್ ಇಟ್ಕೊಂಡು ಸೊ ನೋಡಿ ಇದರ ಆಪೋಸಿಟ್ ಇಟ್ಕೊಳ್ಬೇಕು. ಇಲ್ಲಿ ಮೈನ್ ಫ್ಯಾಬ್ರಿಕ್ ಇದೆ, ನಾನು ಇಲ್ಲಿ ಲೈನಿಂಗ್ ಇಟ್ಟಿದ್ದೀನಿ. ಏನಕ್ಕಂದರೆ ನಾನು ಸ್ಟಿಚ್ ಹಾಕಿ ಹಿಂಗೆ ಟರ್ನ್ ಮಾಡಿದ್ಮೇಲೆ ನನಗೆ ಮೈನ್ ಫ್ಯಾಬ್ರಿಕ್ಕು ಆಪೋಸಿಟಲ್ಲಿ ಸಿಕ್ಬಿಡುತ್ತೆ. ಸೊ ಬಿಗಿನರ್ಸ್ಗೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು, ನಿಮಗೆ ಅರ್ಥ ಆಗುತ್ತೆ ನೀಟಾಗಿ ಅಂತ. ಸೊ ನೋಡಿ ಈ ಮಾರ್ಕ್ನ ನಾವೇನು ಮಾರ್ಕ್ ಹಾಕಿದ್ದೀವಿ ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. ಈ ಥರ ಇಟ್ಟು ನಾರ್ಮಲ್ ಟೆನ್ಷನ್ ಹಾಕಿ ನೋಡಿ ಈಗ ಟರ್ನ್ ಮಾಡೋಣ. ಟರ್ನ್ ಮಾಡಿ ಎಡ್ ಸ್ಟಿಚ್ ಹಾಕ್ಕೊಳ್ಬೇಕು. ಅಪೋಸಿಟ್ ಅಪೋಸಿಟ್ ಬಂತು. ಇದು ಮೇನ್ ಚೆಕ್ ಮಾಡ್ಕೊಳ್ಬೇಕು ಎಂಬ್ರಾಯ್ಡಿಂಗಲ್ಲಿ, ಇಲ್ಲಾಂದರೆ ಒಂದೇ ಸೈಡ್ ಆಗುತ್ತೆ ಮಿಸ್ ಮಾಡಿಕೊಂಡ್ರೆ. ಸೊ ಇವಾಗ ನಾವು ಏನಿದೆ ಸುತ್ತು ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ನಾವು ಇದು ಡಾಟ್ಗಳನ್ನ ಇಟ್ಕೊಳ್ಳೋಣ. ನೋಡಿ ಅದಕ್ಕೆ ಸೊ ಈ ಥರ ಡಾಟ್ಸ್ಗಳು ಇಟ್ಕೊಳ್ಳಿ. ಇಟ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಟ್ಟಿಗೆ ನಾನು ಬಾರ್ಡರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಫ್ರಂಟಲ್ಲಿ ಅಂತ. ನೋಡಿ ಒಂದು ಲೈನಿಂಗು, ಒಂದು ನಾರ್ಮಲ್ ಪೀಸು, ಇನ್ನೊಂದು ಬಾರ್ಡರ್. ಇದು ಫ್ರಂಟಿಗೆ ಬರುತ್ತೆ ಬಾರ್ಡರ್. ಸೊ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ನೋಡಿ ಲೈನಿಂಗಿನ ಏನು ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆ, ಸೊ ಅದು ತೆಗೆದು ಬಿಡೋಣ. ಸೊ ಈಗಿದ್ದನ್ನ ಈಗ ನಾವು ಇದಕ್ಕೆ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಬಿಡೋಣ. ಇವಾಗ ಇಲ್ಲಿ ಒಂದು ಸ್ಟಿಚ್ಚು, ಇಲ್ಲಿ 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 ನೀಟಾಗಿ ಫ್ಲಾಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಕಾಜಪಟ್ಟಿ ಹುಕ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ.
ಬಾಕ್ಸ್ ಪಟ್ಟಿ ಕಾಜ ಪಟ್ಟಿಗೆ ಮಿಷಿನಲ್ಲೇ ಮಾಡೋದ್ರಿಂದ ಅದಕ್ಕೆ ನಾನು ಗೂಡು ಮಾಡಬೇಕು. ಸೊ ಆ ಗೂಡಿಗೆ ನಾನಿದು ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ನೋಡಿ ಈ ಥರ ಇಟ್ಟಾಗ ಕರೆಕ್ಟಾಗಿ ಬರಬೇಕು ಎಲ್ಲ. ಸೊ ಕರೆಕ್ಟಾಗಿ ಬರ್ತಾ ಇದೆ. ಸೊ ಇವಾಗ ನಾವು ಸ್ಲೀವು ಮತ್ತು ಬ್ಯಾಕ್ನ ಫಿನಿಷಿಂಗ್ ಮಾಡ್ಕೊಳ್ಳೋಣ. ಹಾಫ್ ಟೆನ್ಷನ್ ಆದಾಗ ಬರೀ ಜಸ್ಟ್ ನೆಕ್ ಫಿನಿಷಿಂಗ್ ಮಾತ್ರ ಮಾಡ್ಕೊಂಡಿದ್ವಿ. ಇವಾಗ ನಾವು ಸ್ಲೀವ್ಗೆ ಮತ್ತು ಬ್ಯಾಕ್ಗೆ ಸುತ್ತ ಸ್ಟಿಚ್ ಹಾಕೋಣ. ನೋಡಿ ಇವಾಗ ಇಲ್ಲಿ ನಾವು ಪಟ್ಟಿ ಪೀಸ್ ಕಟ್ಕೊಳ್ಳೋಣ. ನೋಡಿ ಈ ಥರ ಪಟ್ಟಿ ಪೀಸ್ ಕಟ್ಕೊಳ್ಳಿ. ಈ ಸ್ಟಿಚ್ಚು ನಾನು ಬರೀ ಬ್ಯಾಲೆನ್ಸ್ಗೆ ಹಾಕ್ಕೊಂಡಿರ್ತೀನಿ. ಇದನ್ನು ಎಮ್ಮಿಂಗ್ ಮಾಡಿಬಿಟ್ಟು ಲಾಸ್ಟಲ್ಲಿ ಈ ಸ್ಟಿಚ್ ಏನು ಹಾಕಿದ್ದೀನಿ ಇದು ರಿಮೂವ್ ಮಾಡ್ಕೊಳ್ತೀನಿ. ಸೊ ಇವಾಗ ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ. ಸ್ಲೀವು ಅಷ್ಟೇ ಲೈನಿಂಗ್ ಇಟ್ಟು ಸುತ್ತ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಎರಡಕ್ಕೂ ಲೈನಿಂಗಿಗೆ ಸುತ್ತ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಏನಿದೆ ಅದು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಟರ್ನ್ ಮಾಡಿದಾಗ ನೋಡಿ ಇದು ಏನಿದೆ, ಇದು ಪಕ್ಷಿ, ಇದೊಂದು ಇಲ್ಲಿ ಏನು ನವಿಲಿದೆ. ಸೊ ಇದು ಎರಡು ಮುಖ ಮುಖ ನೋಡಬೇಕು. ಸೊ ಆವಾಗ ಸರಿಗೆ ಬಂದಿದೆ ಅಂತ. ಸೊ ಇವಾಗ ನಾವು ಫ್ರಂಟ್ ಟು ಬ್ಯಾಕು ಅಟ್ಯಾಚ್ ಮಾಡ್ಕೊಳ್ಳೋಣ. ನಾವು ಬ್ಯಾಕ್ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಇವಾಗ ನಾವು ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ಅಟ್ಯಾಚ್ ಮಾಡುವಾಗ ನಾನು ಕಟ್ಟಿಂಗಲ್ಲೂ ತೋರಿಸಿದ್ದೀನಿ ಮತ್ತು ಸ್ಟಿಚಿಂಗಲ್ಲೂ ತೋರಿಸಿದ್ದೀನಿ. ಇದೇನಿದೆ, ಇದು ಫ್ರಂಟ್ ಕಡೆ ಬರಬೇಕು. ನೋಡಿ ಫ್ರಂಟ್ ಶೇಪ್ ಬಂದಿದೆ. ನೋಡಿ ನಾನು ಮತ್ತೆ ಹಿಡಿದು ತೋರಿಸ್ತೀನಿ. ಬಿಗಿನರ್ಸ್ ಯಾರಿದ್ದೀರಾ ನೀವು ನೋಡ್ಕೊಳ್ಳಿ ದಯವಿಟ್ಟು. ನೋಡಿ ಫ್ರಂಟ್ ಶೇಪು, ಈ ಫ್ರಂಟ್ ಶೇಪ್ ಕಡೆ ಈ ಮುಖ ಬಂದಿದೆ. ಸೊ ಇದು ಫ್ರಂಟ್ ಕಡೆ ಬರಬೇಕು. ಸೊ ಈ ನಾಚ್ ಇರುತ್ತಲ್ಲ, ನಾವು ನಾಚ್ ಹಾಕ್ಕೊಂಡಿರ್ತೀವಲ್ಲ, ನೋಡಿ ಇದು ನಾಚ್ ಫಸ್ಟೇ ಲೈನಿಂಗ್ ಮೇಲೆ ಹಾಕಿರ್ತೀವಿ, ಮೇನ್ ಫ್ಯಾಬ್ರಿಕ್ ಮೇಲೆ. ನೋಡಿ ಇವಾಗ ಹಾಕ್ತಾ ಇದ್ದೀನಿ. ಈ ನಾಚು ಕರೆಕ್ಟಾಗಿ ಇದೇನಿದೆ ಸೆಂಟರ್ಗೆ ಬಂದಿರುತ್ತೆ. ಈ ನಾಚು ಕರೆಕ್ಟಾಗಿ ಎಂಬ್ರಾಯ್ಡಿಂಗ್ ಬ್ಲೌಸಲ್ಲಿ ಇದು ಕಂಪಲ್ಸರಿ ನೀವು ನೋಡಲೇಬೇಕು. ಈ ನಾಚು ಕರೆಕ್ಟಾಗಿ ನಾವೇನು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿರ್ತೀವಲ್ಲ ಶೋಲ್ಡರ್ ಜಾಯ್ನಿಂಗು, ಅಲ್ಲಿ ಕರೆಕ್ಟಾಗಿ ಕೂತ್ಕೋಬೇಕಿದು, ಈ ಥರ ಕರೆಕ್ಟಾಗಿ ಕೂತ್ಕೊಂಡು. ಸೊ ನೋಡಿ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಲೀವಲ್ಲಿ ನೀವು ಸರಿ ಮಾಡ್ಕೋಬೋದು. ನೋಡಿ ನನ್ನದು ಕರೆಕ್ಟಾಗಿ ಬರ್ತಿದೆ, ನಂದೇನು ಪ್ರಾಬ್ಲಮ್ ಆಗಿಲ್ಲ. ಸೊ ಇವಾಗ ನಾನು ಇಲ್ಲಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಇದೇನು ಸೆಂಟರ್ ಇದೆ, ಕರೆಕ್ಟಾಗಿ ಇಲ್ಲಿ ಕೂತ್ಕೊಬೇಕು. ಈ ಥರ ನಾವು ಸ್ಲೀವ್ ಫೋಲ್ಡ್ ಮಾಡಿದಾಗ ಈ ಥರ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಹಾಕ್ತೀವಲ್ಲ, ನೋಡಿ ಈ ಥರ ಇದು ನಮ್ಮದೇನು ಫ್ರಂಟ್ ಇದೆ ಈ ಕಡೆ ಕಾಣಬೇಕು. ಸೊ ಇದು ಮೇನು. ಸೊ ಇವಾಗ ನಾವು ಇನ್ನೊಂದು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾವು ಇದಕ್ಕೆ
ಫಿಟ್ಟಿಂಗ್ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಲೀವ್ ಅಟ್ಯಾಚ್ ಎಲ್ಲ ಆಯಿತು, ಫಿಟ್ಟಿಂಗ್ ಸ್ಟಿಚ್ ಹಾಕ್ಕೊಳ್ಳೋಣ. ಇವ್ರದ್ದು ಬಂದು ಫುಲ್ಲು ಸ್ಲೀವ್ ರೌಂಡ್ ಬಂದು 11 ಇಂಚು. ಸೊ ಅದರಲ್ಲಿ ಅಂದರೆ ಅದರಲ್ಲಿ ಅರ್ಧ ಅಂದರೆ 5.5 ಇಂಚು. ಸೊ 5.5 ಇಂಚಿಗೆ ನಾವಿಲ್ಲಿ ಮಾರ್ಕ್ ಹಾಕೋಣ. ನೋಡಿ, ನಾನಿಲ್ಲಿ 5.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಎದೆ ಸುತ್ತಳತೆ 38 ಇಂಚು, 4 ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಬರುತ್ತೆ. ನೋಡಿ, ನಾನು ಮಾರ್ಕಿಂಗಲ್ಲಿ ಮಾರ್ಕ್ ಮಾಡೋವಾಗ ಹಾಕಿದ್ದೆ ಮಾರ್ಕು, ಇಲ್ಲಿದೆ 9.5. ಸೊ ಅದನ್ನು ನಾನು ಇನ್ನೊಂದ್ಸರಿ ಹೈಲೈಟ್ ಮಾಡಿ ತೋರಿಸ್ತೀನಿ. ನೋಡಿ, 9.5. ಇವ್ರದ್ದು ಸೊಂಟದ ಸುತ್ತಳತೆ ಬಂದು 30 ಇಂಚು, 4 ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.5 ಇಂಚ್ ಬರುತ್ತೆ. ನೋಡಿ, ಇಲ್ಲಿಂದ ಆಲ್ರೆಡಿ ಬಂದಿದೆ 7.5 ಇಂಚ್ ಕರೆಕ್ಟಾಗಿ. ಸೊ ಅದನ್ನು ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಷ್ಟೇ. ಬಿಗಿನರ್ಸ್ ಆದರೆ ನೋಡಿ, ಈ ಥರ ಲೈನ್ ಹಾಕ್ಕೊಳ್ಳಿ. ನಾವೇನು ಲೈನ್ ಹಾಕಲ್ಲ, ಹಾಗೆ ಮಾಡ್ತಾ ಇದ್ದೀನಿ, ನಿಮಗೋಸ್ಕರ ತೋರಿಸಿ ಹಾಕ್ತಾ ಇದ್ದೀನಿ. ಸೊ ಈ ಸೈಡೂ ಅಷ್ಟೇ. ಸ್ಲೀವ್ನ ಈ ಥರ ಕರೆಕ್ಟಾಗಿ ಡಿಸೈನ್ನ ನೋಡಿ, ಡಿಸೈನ್ನ ಈ ಥರ ಮ್ಯಾಚ್ ಮಾಡಿ ಇಟ್ಕೊಂಬಿಡಿ. ಸೊ ಈಗ ಈ ಕಡೆಯಿಂದ 5.5 ಇಂಚಿಗೆ ಮೆಷರ್ ಮಾಡಿಕೊಂಡು 5.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಎರಡು ಸೈಡ್ ಮಾರ್ಕ್ ಮಾಡ್ಕೊಳ್ಳಿ, ನಮಗೆ ಸ್ಲೀವ್ ಕರೆಕ್ಟಾಗಿ ಇಟ್ಕೊಳ್ಳೋಕೆ ಸರಿಯಾಗುತ್ತೆ. ಸೊ ಈಗ ಇಲ್ಲಿಂದ 9.5 ಇಂಚು ಎದೆಯ ಸುತ್ತಳತೆಯ 1/4 ಭಾಗ ಅಂದರೆ 9.5 ಇಂಚು, ಇಲ್ಲಿಂದ 7.5 ಇಂಚು. ಸೊ ಇಷ್ಟು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಸೊ ಅದಕ್ಕೆ ಮುಂಚೆ ಬ್ಯಾಕಲ್ಲಿ ನೋಡಿ, ನಾವು ಬ್ಯಾಕಲ್ಲಿ ಡಾಟ್ ಹಾಕಿದ್ವಲ್ಲ, ಅದು ಇನ್ಸೈಡ್ ಹೋಗಿದೆ. ಇಲ್ಲಿ ಸ್ವಲ್ಪ ನನಗೆ ಮಾರ್ಕ್ ಕಾಣಿಸ್ತಾ ಇದೆ, ಒನ್ ಸೈಡ್ ಮಾಡಿರೋದು ಕಾಣಿಸ್ತಾ ಇದೆ. ಸೊ ನೋಡಿ, ಇವಾಗ ಇನ್ನೊಂದು ಸೈಡ್ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡಿ, ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ, 6.5 ಬರುತ್ತೆ. ಸೊ ಅದೇ 6.5 ಇಂಚಿಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಡಾಟ್ ಇಟ್ಕೊಂಬಿಡೋಣ. ಹಿಡಿದ ಮೇಲೆ ನಾವು ಮಾರ್ಕ್ ಮಾಡ್ಕೊಂಡಿರೋ ಪ್ರಕಾರ ಫಿಟ್ಟಿಂಗ್ ಸ್ಟಿಚ್ ಹಾಕ್ಕೊಂಬಿಡೋಣ. ಸೊ ನೋಡಿ, ಇಲ್ಲಿ ಕಟ್ಟಿಂಗ್ ಕರೆಕ್ಟಾಗಿದ್ದರೆ ಈ ಜಾಗದಲ್ಲಿ ಈ ಥರ ಪ್ಲಸ್ ಪಾಯಿಂಟ್ ಬಂದುಬಿಡುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲೂ ನಾವು ಯಾವ ನಾಚು ಮಾಚು ಮಾಡೋಂಗಿರಲ್ಲ, ಏನೂ ಇರಲ್ಲ. ಕಟ್ಟಿಂಗ್ ಒಂದು ಪರ್ಫೆಕ್ಟಾಗಿರಬೇಕು, ಸ್ಲೀವ್ದು ಮತ್ತು ಬಾಡಿ ಹಾರ್ಮಲ್ದು. ಸೊ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಪಾಯಿಂಟ್ ಬರಬೇಕು. ಸೊ ಆ ಥರ ನೋಡಿ ಇಟ್ಕೊಂಡು ಮಾಡಿ ಈ ಥರ ಕೂರಿಸಿದಾಗ ನಿಮಗೆ ಬ್ಲೌಸಲ್ಲಿ ಯಾವುದೇ ಪ್ರಾಬ್ಲಮ್ ಬರಲ್ಲ. ನೋಡಿ, ಈ ಥರ ಫಿಟ್ಟಿಂಗ್ ಸ್ಟಿಚ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಇನ್ನೊಂದು 3-4 ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇದನ್ನು ಟರ್ನ್ ಮಾಡೋಣ. ಸೊ ಟರ್ನ್ ಮಾಡಿದ್ಮೇಲೆ ನಾವು ಇಲ್ಲಿಂದ ಚೆಕ್ ಮಾಡ್ಕೊಳ್ಬೇಕು ನಮ್ಮ ಸೊಂಟದ್ದು ಸುತ್ತಳತೆ ಕರೆಕ್ಟ್ ಬಂದಿದೆಯಾ ಅಂತ. ಇದು ಹುಕ್ ಪಟ್ಟಿ, ಸೊ ಇಲ್ಲಿಂದನೇ ಚೆಕ್ ಮಾಡ್ಕೊಳ್ಳಿ. ಇದನ್ನು ಸೇರಿಸಿ ತೊಗೊಳ್ಬೇಕು ಮೆಷರ್ಗೆ. ಹುಕ್ ಪಟ್ಟಿನ ಯಾವಾಗಲೂ ಅಷ್ಟೇ, ನಾವು ಅದು ಲೆಫ್ಟ್ ಬರಲಿ ರೈಟ್ ಬರಲಿ, ಬಟ್ ಅದನ್ನು ಲೆಕ್ಕಕ್ಕೆ ತೊಗೊಳ್ಬೇಕು. ನೋಡಿ, ಇವ್ರದ್ದು ಸೊಂಟದ ಸುತ್ತಳತೆ ಬಂದು ನೋಡಿ 30 ಇಂಚು, 1-2 ಪಾಯಿಂಟ್ ಜಾಸ್ತಿ ಆಗಿದೆ. ಸೊ ಅದನ್ನು ನಾನು ಇಲ್ಲಿ ಕವರ್ ಮಾಡ್ತೀನಿ, 1-2 ಪಾಯಿಂಟ್ ಅಷ್ಟೇ. ನೋಡಿ, ಇಲ್ಲಿ ಯಾವುದಾದ್ರು ಒಂದು ಸೈಡ್ ಕಡಿಮೆ ಹಿಡಿದಿದ್ರೆ ನಾವು, ಸೊ ಅಲ್ಲಿ 1.5 ಇಂಚು ಜಾಸ್ತಿ ಇದೆ. ಸೊ ಅದನ್ನು ಇಲ್ಲಿ ಕವರ್ ಮಾಡ್ತೀನಿ. ಎರಡು ಸೈಡೂ ಸ್ವಲ್ಪ ಹಿಡಿದೆ ಅದೇನಿದೆ ಅದು ಕವರ್ ಆಗಿದೆ. ಸೊ ನಮ್ಮ ಎಂಬ್ರಾಯ್ಡಿಂಗ್ ಬ್ಲೌಸ್ ಫಿನಿಷು. ಎಕ್ಸ್ಟ್ರಾ ಸ್ಟಿಚಸ್ ನಿಮ್ಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಟರ್ನ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಫಿನಿಷಿಂಗ್ ಬಂದಿದೆ, ಯಾವ ಥರ ಬರಬೇಕು ಅಂತ ನಾನು ಹೇಳಿದ್ದೆ. ಸೊ ಆ ಥರ ಬಂದಿರುತ್ತೆ. ನೋಡಿ ನೋಡಿ, ಇದೆರಡೂ ಕರೆಕ್ಟಾಗಿ ಈ ಕಡೆಯೇ ನೋಡ್ತಾ ಇದೆ ಸ್ಲೀವಲ್ಲಿ, ಇದು ಮೇನು.
ಸೊ ಇದು ನಮ್ಮ ರೈಟ್ ಸೈಡಿಗೆ ಬರಬೇಕು. ಸೊ ಅದು ರೈಟ್ ಸೈಡಿಗೆ ಬಂದಿದೆ. ಬ್ಯಾಕಲ್ಲಿ ನೋಡಿ ಈ ಥರ ಬಂದಿದೆ. ಸೊ ಇದಕ್ಕೊಂದು ಟ್ಯಾಗ್ ರೆಡಿ ಮಾಡಿಬಿಟ್ರೆ, ಒಂದು ಟ್ಯಾಗ್ ರೆಡಿ ಮಾಡಿ ಹಾಕಿದ್ರೆ, ಟ್ಯಾಗ್ ರೆಡಿ ಮಾಡಿ ಹಾಕಿ ಐರನ್ ಮಾಡೋದಕ್ಕೆ ಹುಕ್ಸ್ ಹಾಕಿ ಐರನ್ ಮಾಡಿದ್ರೆ, ಸೊ ಈ ಎಂಬ್ರಾಯ್ಡಿಂಗ್ ಬ್ಲೌಸ್ ಫಿನಿಷು. ಸೊ ಸ್ಟಿಚಿಂಗ್ ಡೀಟೇಲ್ಸ್ನ ನಾನು ಪಾರ್ಟ್ ಟು ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಮಿಸ್ ಮಾಡಿದ್ದೀರಾ ನೋಡಿ. ಪಾರ್ಟ್ ಒನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಯಾರೇ ಬಿಗಿನರ್ಸ್ ಆಗಲಿ ನಾನು ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ. ಸೊ ನಿಮ್ಮ ಹತ್ರ ಪೀಸ್ ಇದ್ದರೆ ಸಾಕು, ನಾನು ಹೇಳಿರೋದನ್ನ ನೋಡಿಬಿಟ್ಟು ನೀವು ಆರಾಮ್ಸಿ ನೀವು ಮಾಡ್ಬೋದು. ಸೊ ಹೊಸದಾಗಿ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟು ನಾನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಬರ್ತಾ ಇದ್ದೀನಿ, ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೇ ಬರ್ತಾ ಇದ್ದೀನಿ. ಸೊ ವೆಯ್ಟ್ ಮಾಡಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.